ಸರ್, ಈಗ ನಮ್ಮ ಜಿಲ್ಲೆ ಒಳಗೆ ಯಾರು ಹೇಳರು ಕೇಳರಿಲ್ಲ, ಹಂಗಾಗೂ ಐತಿ ಸರ್. ಈಗ ರೆಮಿಡಿಸ್ ಇಂಜೆಕ್ಷನ್ನು ನೆನ್ನೆಯಿಂದ ಒಂದೇ ಒಂದಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ, ಪ್ರೈವೇಟಲ್ಲಿಲ್ಲ. ಆಮೇಲೆ ಯಾವುದೇ ಮೂಲಭೂತವಾಗಿ ಹೊಸ ಬಂದರಿಗೆ ಹೊರಗಡೆ ಏನಾದರೂ ಮಾಡಬೇಕು ಅಂದರೆ ಅದಕ್ಕೂ ದುಡ್ಡಿಲ್ಲ. ನಾನು ಹೇಳಿದೆ, ನಾಳೆ ನಾನು ಮುಖ್ಯಮಂತ್ರಿಗಳ ಮನೆ ಮುಂದೆ 9 ಗಂಟೆಗೆ ನಾನು ಇದಿರೋದ್ರಿಂದ ನಾನು ಒಬ್ಬರು ಅಥವಾ ಇಬ್ಬರು ಹೆಮ್ಮೆ, ಏಕೆಂದರೆ 1:44 ನಾಲ್ಕು ಜನದ ಮೇಲೆ ಕೂರಬಾರ್ದು ಅಂತ ಐತಿ. 9 ರಿಂದ 10 ಗಂಟೆವರೆಗೆ ಕೂತ್ಕೊತೀನಿ, ಬೇಕಾದ್ರೆ ಅರೆಸ್ಟ್ ಮಾಡಿ ಒಡೆಕಾಯಿ ಕೇಳಿ ನಮ್ಮನ್ನ, ಅಲ್ಲಿರ್ತೀವಿ ಜೈಲಲ್ಲಿ. ನಾಳೆ ಬೆಳಗ್ಗೆನೆ ನನಗೆ ಬೇಕಾದ್ರೆ ನನ್ನ ಪ್ರಾಣ ಹೋಗಲಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಬೇಕಾದ್ರೆ ಅಲ್ಲೇ ಕೋವಿಡು ಪಾಯ್ಡು ಏನು ಬೇಕಾದ್ರೂ ಬಂದು ಕೇಳಲಿ, ಅವ್ರ ಮನೆ ಮುಂದೆ ಹೋಗಿ ಬಿದ್ಕೊಂಬಿಡ್ತೀನಿ. ನಮ್ಮ ಜನ ಉಳಿಸ್ಕೊಳಕ್ಕಾದವ್ರು ನಾವೇ ಆಗಲಿ ಬದುಕಿರಬೇಕು. ಜಿಲ್ಲಾಡಳಿತ ಕಂಪ್ಲೀಟ್ ಇದಾಯತ್ತೆ. ಒಬ್ಬ ಡಿಸ್ಟಿಕ್ ಸರ್ಜನ್ ಇದ್ದ, ಅವನ ಹೆಂಗೋ ನಾವು ಸಣ್ಣ ಪುಟ್ಟ ನೋಡೋಕಾರ ನೋಡೋನು, ಅವನು ವರ್ಗ ಮಾಡ್ಯಾರ ನೆನ್ನೆ, ಕೃಷ್ಣಮೂರ್ತಿನೂ ವರ್ಗ ಐತೆ. ಈ ಪರಿಸ್ಥಿತಿ ಇದ್ದು ಇದು ದುಡ್ಡುಗೋಸ್ಕರ ಏನು ಬೇಕಾದ್ರೂ ನಡೀತದಿದ್ದು ಆ ಥರ ಮಟ್ಟಕ್ಕಾಗೋಯ್ತು ಬಿ ಜೆ ಪಿ. ನನಗೆ ಬೇಕಾದ್ರೆ ನನ್ನ ಪ್ರಾಣ ಹೋಗಲಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಬೇಕಾದ್ರೆ ಅಲ್ಲೇ ಕೋವಿಡ್ ಪಾಯ್ಡ್ ಏನು ಬೇಕಾದ್ರೂ ಬಂದು ಕೇಳಲಿ, ಅವ್ರ ಮನೆ ಮುಂದೆ ಹೋಗಿ ಬಿದ್ಕೊಂಬಿಡ್ತೀನಿ. ನಮ್ಮ ಜನ ಉಳಿಸ್ಕೊಳಕ್ಕಾದವ್ರು ನಾವೇ ಆಗಲಿ ಬದುಕಿರಬೇಕು. ಅದು ಡೇಂಜರ್ ಅಂತಾರೆ, ಅತಿ ಕೋವಿಡ್ ಸಂಖ್ಯೆ ಇರೋದು ಅದು. ಆಮೇಲೆ ಎಷ್ಟು ಜನ ಸಾಯ್ತಾವ್ರೆ ಅನ್ನೋದು ಇನ್ನೂ ರಿಪೋರ್ಟ್ ಕೊಡ್ತಾ ಇಲ್ಲ ಇವರು, ಮುಚ್ಚಿಡ್ತಾವ್ರೆ. ಆಮೇಲೆ ಎಷ್ಟು ಪಾಸಿಟಿವ್ ಕೇಸ್, ಒಂದೊಂದು ಊರಲ್ಲಿ 10-15 ಜನ ಪಾಸಿಟಿವ್ ಐತಿ. ಯಳ್ಳೇಶ್ಪುರದಲ್ಲಿ 10 ಜನಕ್ಕೆ ಪಾಸಿಟಿವ್, ಯಾವ ಟೆಸ್ಟೂ ಇಲ್ಲ, ಏನೂ ಇಲ್ಲ. ಆಮೇಲೆ ಕೆಲವು ಡಾಕ್ಟ್ರುಗಳವರೆಲ್ಲ ನಮ್ಮಲ್ಲೇ ಪ್ರೈವೇಟ್ ಹಾಸ್ಪಿಟ್ಲ್ ಓಪನ್ ಮಾಡ್ಕೊಂಡವ್ರೆ, ಅಲ್ಲಿ 105 ಜನ ನಿಂತ್ಕೋತಾರೆ. ನಾನು ಸರ್ ಇಷ್ಟೇ, ನಮ್ಮ ಜಿಲ್ಲೆಗೆ ಯಾವುದೇ ಕೋವಿಡ್ಗೆ ಸಂಬಂಧಪಟ್ಟಂತೆ ಕಳೆದ 1-10 ದಿವಸದಿಂದ ಹೇಳ್ತಾ ಇದ್ದೀವಿ. ಲೆಟ್ರು ಬರೆದಾಯಿತು, ದೇವೇಗೌಡರು ಲೆಟ್ರು ಬರೆದಾಯಿತು, ನಾನು ಲೆಟ್ರು ಬರೆದಾಯಿತು. ಯಾರು ನೋಡೋರು ದಿಕ್ಕಿಲ್ಲ, ರೆಮಿಡಿ ಇಂಜೆಕ್ಷನ್ ಇಲ್ಲ. ರೆಮಿಡಿ ಇಂಜೆಕ್ಷನ್ 5,000 ಇರೋ 15,000 ಐತೆ. ಖಾಸಗಿ ಆಸ್ಪತ್ರೆಗೂ ಇಲ್ಲ, ಸರ್ಕಾರಿ ಆಸ್ಪತ್ರೆಗೂ ಇಲ್ಲ. ಆಮೇಲೆ ಬೆಡ್ಗಳನ್ನ ಮಾಡಿ ಯಾರು ಬರ್ತಾರೆ? ಒಂದು 5 ಕೆಜಿ ಗೋಧಿ, ಅಲ್ಲಿ 5 ಕೆಜಿ ಅಕ್ಕಿ, ಒಂದು 3 ಕೆಜಿ ಗೋಧಿ, ರಾಗಿ ಉಪಯೋಗಿಸ ರಾಗಿ. ಏನು ಇವ್ರು ಅಪ್ಪನ ಮನೆಯಿಂದ ತರ್ತಾರ? ತೆರಿಗೆ ಹಣ ರೀ ಕೊಡೋದು ರಾಜ್ಯದ ತೆರಿಗೆ ಹಣ ಕೊಡೋದು ನೀವು? ಯಾರಿಗೆ ಬೇಕ್ರಿ ಇದು? ಎಷ್ಟು ಜನ ಹೇಳೋದು ನಾವು? ಆ ಜಿಲ್ಲಾಧಿಕಾರಿಗಳಿಗೆ ಪ್ರಾಕ್ಟಿಕಲ್ ಅನುಭವ ಇಲ್ಲ. ಅವರು ಜಿಲ್ಲಾಧಿಕಾರಿ ಹೇಳಿದರೆ ಅನುಭವ ನಮ್ಮ, ನಾನು 22 ವರ್ಷ ಎಮ್ ಎಲ್ ಎ ಆಗಿದ್ದೀವಿ. ಆ ಎಮ್ ಎಲ್ ಎಗಳನ್ನಾರು ಕರೆಸಿ ಏನು ಅಂತೇಳಾರು ಈಗ ಕೇಳಬೇಕಲ್ಲ ಸರ್. ಇಂಥ ಟೈಮಲ್ಲಿ ಅವ್ನು ಡಿಸ್ಟ್ರಿಕ್ಟ್ ಸರ್ಜನ್ನು ಒಳ್ಳೆ ಮನುಷ್ಯ, ಅವನು ತೆಗೆದು ಆ ಹುಡುಗ ಯಾರೋ ಬರ್ತಾರೆ ನಮ್ಮ ನೆಂಟಂತೆ, ಅವನು ಹುಡ್ತಾರಲೇ ಅಲ್ಲೇನೋ ಮಡಿಕೇರಿಯಿಂದ ಬರ್ತಾವನಂತೆ ಪಾಪ ಇವನು. ಏನಿಲ್ಲ ಅಂತಿಲ್ಲ ಪಾಪ, ಡಿಸ್ಟ್ರಿಕ್ಟ್ ಸರ್ಜನ್ ಒಳ್ಳೇನಿದ್ದ. ನೀವೇ ಯಾರೇ ಪಬ್ಲಿಕ್ಕಲ್ಲಿ ಎಷ್ಟು ಒಂದು ಸ್ವಲ್ಪ ತಾಳ್ಮೆಯಿಂದ ಉತ್ತರ ಕೊಟ್ಟು ಈ ಹಾಸ್ಪಿಟ್ಲ್ ಏನಾದ್ರು ಹಾಸನ ಮೆಡಿಕಲ್ ಕಾಲೇಜ್ ಉಳ್ಕೊಂಡಿದ್ರೆ ಅವನಿಂದ ಉಳ್ಕೊಂಡೈತಿ. ಆಮೇಲೆ ಅವ್ನು ಮೆಡಿಕಲ್ ಕಾಲೇಜನ್ನು ಉಳ್ಕೊಂಡಿದ್ರೆ ಇವತ್ತು ಕೃಷ್ಣಮೂರ್ತಿಯಿಂದ ಅವನು ಎತ್ತಾಕಿವ್ರಿ ನಿನ್ನೆ.